ಲಕ್ಷ್ಮಿ ಲಕ್ಷ್ಮಿ ಏನ್ ಮಾಡ್ತಾ ಇದ್ದಾನೆ ಪಾಪ? ಏನಿಲ್ಲ ಕಣ್ರಿ, ಈಗಿನ ಮನಿ ಕಂಡಿಂದ ಎದ್ದ, ಹಾಲು ಕುಡಿಸಿ ಕುಕ್ಕಂಡು ಆಟ ಆಡಿಸ್ತಿದ್ದೆ. ಅಷ್ಟೊಳಗೆ ನೀವು ಬಂದ್ರಿ. ಹೊಲದಾಗೆ ಏನೇನ್ ಬೆಳೆ ಹಾಕಿದಿರಾ? ಅದೇ ಟಮಾಟೆ ಹಣ್ಣಿನ ಗಿಡ, ಬದನೆ ಗಿಡ ಹಾಕಣ ಅಂತ ಇದ್ದೀನಿ. ಅದಕ್ಕೇನೆ ಒಂದು ಎರಡೆರಡು ಗದ್ದಿಗೆ ಹಾಕಣ ಅಂತ. ಟಮಾಟೆ ಹಣ್ಣಿನ ಗಿಡ, ಬದನೆ ಗಿಡ ಹೆಂಗಾತ್ಲಾಗ ಅವಾದ್ರೆ ದಿನ ಬಿಡಿಸಿರೆ ಮನೆ ಖರ್ಚಿಗೆ ದುಡ್ಡಾದ್ರೂ ಆಗುತ್ತೆ, ದಿನ ತಗೊಂಡೋಗಿ ಸಂತೆಗೆ ಮಾರ್ಕೊಂಬರ್ಬೋದು. ಹೌದಾ, ಸರಿ ಸರಿ ಆಯ್ತು, ಹಂಗೆ ಮಾಡ್ರಿ. ಊಟ ಮಾಡ್ತೀರಾ? ಇಕ್ಕೊಡ್ಲಾ? ಊಟ ಏನು ಬೇಡ ಕಣೆ. ಎಲ್ಲಿ ಅಮ್ಮ? ಎಲ್ಲಿಗೆ ಹೋಗ್ತು? ಕಾಣಿಸ್ತಾ ಇಲ್ಲ. ನಿಮ್ಮ ಅಮ್ಮ ಯಾ ಬೆಳಗ್ಗೆನೇ ಇವನ್ಗೆ ನಾಮಕರಣ ಮಾಡ್ಬೇಕು ಅಂತೇಳಿ ಶಾಸ್ತ್ರ ಕೇಳ್ಕೊಂಬರಕ್ ಹೋಗ್ಯಾವ್ರಿ. ಯಾವ ಅಕ್ಷರ ಆಗ ಬರುತ್ತೆ, ಯಾವ ದಿನ ಚೆನ್ನಾಗೈತೆ ಏನು ಅಂತೇಳಿ ಕೇಳ್ಕೊಂಬರ್ತೀನಿ ಅಂತ ಹೋಗವ್ರೆ. ಇನ್ನ ಬಂದಿಲ್ಲ, ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಓ, ನನ್ನ ಮಗು ನಾಮಕರಣ ಎಷ್ಟು ಬೇಗ ದೊಡ್ಡನಾದ ಅಲ್ವೇ ಲಕ್ಷ್ಮಿ. ನಿನ್ನೆ ಮನೆ ಹುಟ್ಟಿರಂಗ ಇದ್ದಾನೆ. ಕಾಲ ಎಷ್ಟು ಬೇಗ ಹೋಗ್ತೈತೆ ನೋಡು ಹಿಂದಕ್ಕೆ. ಅಯ್ಯೋ, ಕಾಲ ಯಾರಿಗೂ ಕಾಯಲ್ಲ, ಹೋಗ್ತಾ ಇರುತ್ತೆ. ನಾವು ಕಾಲದ ಜೊತೆಗೆ ಹೋಗ್ಬೇಕು ಅಷ್ಟೇನೆ. ಓ ಸೀನಾ, ಸೀನಾ ಯಾವಾಗ ಬಂದ ಹೊಲ್ತಾಗಿಂದನ? ಇವಾಗಿನ ಬಂದೆ ಕಣಮ್ಮ. ನೀನು ನಾಮಕರಣಕ್ಕೆ ತಾರೀಕು ಕುರ್ತಾ ಇಸ್ಕೊಂಬರ್ಕ ಹೋಗಿದ್ದಂತೆ. ಏನಂದ್ರಮ್ಮ, ಯಾವತ್ತು ದಿನ ಚೆನ್ನಾಗೈತಂತೆ? ಯಾವ ಹೆಸರು ಬಲ ಬಂದೈತೆ ನನ್ನ ಮಗುಗೆ? ಊಕಣೋ, ಇದೇ ಬುಧವಾರ ಒಳ್ಳೆ ದಿನ ಅಂತೆ ನಾಮಕರಣಕ್ಕೆ. ಅದಕ್ಕೆ ಅವತ್ತೇ ನಾಮಕರಣ ಮಾಡ್ರಿ ಅಂತನ ಶಾಸ್ತ್ರಿಗಳು ಹೇಳಿರು. ಅದೇ ಅಂಥದ ಹೆಸರು ಹೇಳಿರು ಕಣಿ, ಇದ್ರಾಗ ಬರ್ದೇವ್ರಿ ಎಂಥದ ಅಕ್ಷರ ಅಂತನ ಇರು, ಆ ಚೀಟಾಗ ಬರ್ಕೊಟ್ರು, ತಕ ನೋಡು, ನನಗೆ ಮರ್ತಂಗ ಆಗೈತಿ ಅದು ಯಾವ್ದೋ ಅಕ್ಷರ ಹೇಳಿರು. ಹೌದೇನತ್ತೆ, ಈ ಬುಧವಾರನೇ ಚೆನ್ನಾಗೈತಂತ? ಹಂಗಾದ್ರೆ ಬುಧವಾರನೇ ಮಾಡಣ ಹೇಳು ನಾಮಕರಣನ. ಎಲ್ಲ ಕೊಡತ್ತೆ ಚೀಟಿನ, ಅದೇನ್ ಬರ್ದೇವ್ರೆ ಯಾವ ಅಕ್ಷರ ಬಂದೈತಿ ಅಂತನ ಓದಿ ನೋಡ್ತೀನಿ, ಕೊಡಿಲಿ. ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆಗೆ ಶುಭ ಸಮಯ ಅಂತ ಬರ್ದಿದ್ರೆ ಅಂದ್ರೆ 12 ಗಂಟೆ ಒಳಗೆ ನಾಮಕರಣ ಮುಗಿಸಿ ಮುಗಿಸ್ಬಿಡ್ಬೇಕು. ಹೌದಾ, ಸರಿ ಬಿಡು, ಮುಗಿಸೋಣ. 10 ಗಂಟೆಯಿಂದ 12 ಗಂಟೆ ಅಂದ್ರೆ ಎಲ್ಲ ಮಾಡ್ಕೋಬಹುದು ಅಷ್ಟೊತ್ತಿಗೆ. ಏನು ಏನು ಬೆಳಗ್ಗೆ ಏನು ಅಷ್ಟೊತ್ತಿಗೆ ಏನಿಲ್ವಲ್ಲ. ಯಾವ ಅಕ್ಷರ ಬಂದೈತೆ ಲಕ್ಷ್ಮಿ ನನ್ನ ಮಗುಗೆ? ಸಾಯಿಂದ ಬಂದೈತೆ ಕಣ್ರಿ, ಸಾ ಸೂಸೆ ಈ ತರ ಬಂದೈತೆ ಅಕ್ಷರ. ಯಾವ ಹೆಸರಿಕ್ಕೋದು ಸಾಯಿಂದ ಯಾವ ಚೆನ್ನಾಗೈತೆ ರೀ? ಯಾವ್ದಿಕ್ಕದ್ರಿ ಹೆಸರು? ಸಾಯಿಂದ ಅಂತ ಯಾವ ಒಳ್ಳೆ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ, ಹೇಳ್ರಿ ಯಾವ್ದಾದ್ರು ಒಂದ್ ಒಳ್ಳೆ ಹೆಸರ. ಅಯ್ಯೋ, ನನಗೂ ಗೊತ್ತಾಗ್ತಿಲ್ಲ ಲಕ್ಷ್ಮಿ. ಭಾಗ್ಯಮ್ಮ ಬಂದಿದೆ ಚೆನ್ನಾಗಿರೋದು ಕಣ್ರಿ, ಅವಳಾದ್ರೆ ಒಳ್ಳೊಳ್ಳೆ ಹೆಸರುಗಳ ಹೇಳವಳು. ನನಗೂ ಯಾವ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ ನೋಡ್ದೇನೆ ಲಕ್ಷ್ಮಿ. ಅಲ್ಲ, ಭಾಗ್ಯಮ್ಮಗೆ 100 ವರ್ಷ ಆಯಸ್ಸು ಅನ್ಸುತ್ತೆ, ಅಯ್ಯಮ್ಮನೆ ಅನ್ಸುತ್ತೆ ಬಂದಿರೋದು. ಭಾಗ್ಯಮ್ಮ, ಭಾಗ್ಯಮ್ಮ ಬಾರೇ ಬಾ ಒಳಕ್ಕೆ. ಓ ಏನು ಗಂಡ ಹೆಂಡತಿ ಅತ್ತೆ ಎಲ್ಲರೂ ಏನೋ ಮಾತಾಡ್ತಾ ಇದ್ದೀರಾ ಮೂವರು ಸೇರ್ಕೊಂಡು? ಏನ್ ಸಮಾಚಾರ? ಏನೇ ಲಕ್ಷ್ಮಕ್ಕ ಏನ್ ಮಾತಾಡ್ತಾ ಇದ್ದೀರಾ? ನಾನು ಬಂದಿದ್ರಿಂದನ ನಿಮ್ಗೆ ತೊಂದರೆ ಆತೋ ಏನು ಅಲ್ವೇ? ಏನೋ ಗುಟ್ಟಿನ ವಿಚಾರ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ಬಂದು ಅಯ್ಯೋ ತೊಂದರೆ ಕೊಟ್ಟೆ ಅನ್ಸುತ್ತೆ ಅಲ್ವೇ? ಅಯ್ಯೋ ಗುಟ್ಟಿನ ವಿಚಾರ ಇಲ್ಲ, ಎಂಥದ್ದು ಇಲ್ಲ. ಬಾರೆ ಭಾಗ್ಯಮ್ಮ, ನಾವು ನಿನ್ನೆ ನೆನೆಸ್ಕೊಂತಿದ್ವಿ ಇಟ್ಟತ್ತನ ಭಾಗ್ಯಮ್ಮ ಬಂದಿದ್ರೆ ಚೆನ್ನಾಗಿರೋದು ಅಂತಾನೆ. ನೀನು ಅಷ್ಟೊಳಗೆ ಬಂದೆ, ನಿನಗೆ 100 ವರ್ಷ ಆಯಸ್ಸು. 100 ವರ್ಷ ಏನು ಬೇಡ ಕಣಮ್ಮ, ಅಣ್ಣನ ಮುದುಕಿ ಆಗಿ ಆ ಸೊಸೆಯರ್ ತಗೋ ಮಕ್ಳು ತಗೋ ಬಯಸ್ಕೊಂಡಿರೋ ಬದಲು ಒಂದು 60-70 ವರ್ಷಕ್ಕೇನೆ ಸತ್ರು ಸಾಕತ್ತಾಗೆ ನೆಮ್ಮದಿಯಾಗಿ ಜೀವ ಬಿಡ್ಬೋದು. ಅವಾಗ ಇನ್ನೂ ದಿಮ್ಮನಾಗಿರ್ತೀವಿ 60-70 ವರ್ಷ ಆದರೆ, 100 ವರ್ಷ ಆದರೆ ಅಣ್ಣನ ಮುದುಕಿ ಆಗಿರ್ತೀವಿ, ಓಡಾಡೋಕ್ಕಾಗಲ್ಲ, ಸುಸ್ತಾಗ್ತಿರುತ್ತೆ, ಉಂಬಕ್ಕಿಕ್ಕಲ್ಲ, ಮಕ್ಕಳನ್ನ ಬೈಕೊಂಡು ಸೊಸೆಯರನ್ನ ಬೈಕೊಂಡು ಯಾಕೆ ಜೀವನ ಮಾಡಬೇಕು ಹೇಳು? ಸಾಕು, ಚೆನ್ನಾಗಿದ್ದಂಗೆನೆ ಒಂದಿಟ್ಟು ದಿಮ್ಮನಾಗಿದ್ದಂಗೆನೆ ಸತ್ರತ್ತೆ ನೆಮ್ಮದಿಯಾಗಿ ಸಾಯ್ಬೋದು. ಇದೇನು ಭಾಗ್ಯಮ್ಮ, ಎಲ್ಲರೂ ನಮ್ಗೆ 100 ವರ್ಷ ಆಯಸ್ ಕೊಡಪ್ಪ ದೇವ್ರೇ ಅಂತಾನೆ ಬೇಡ್ಕೊಂತಾರೆ, ನೀನ್ ನೋಡಿದ 60-70 ವರ್ಷ ಸಾಕು ಅಂತ ಹೇಳ್ತಾ ಇದೀಯ. ನನಗೇನ ಅಷ್ಟೇ ಕಣಿ ಲಕ್ಷ್ಮಕ್ಕ, ದಿಮ್ಮನಾಗಿದ್ದಂಗೆ ಸಾಯ್ಬೇಕು, ಯಾರ ತಗೂನು ಇವಲ್ಲ ಉಚ್ಚೆ ಬಾಯಿಸ್ಕೆಮವರ್ಗುನು ಜೀವ ಇರಬಾರ್ದು ದೇಹದಾಗೆ. ಹೋಗ್ಬಿಡ್ಬೇಕು ನೆಲಕ್ ಬಿಡೋದ್ಕೋ ಮೊದ್ಲು ಅಷ್ಟೇನೆ. ಓ ಕಣೆ ಭಾಗ್ಯಮ್ಮ, ನೀನ್ ಹೇಳೋದು ಒಂಥರ ಸರಿಯಾಗಿ ಐತಿ. ಬೇರೆಯವ್ರಿಗೆ ಭಾರ ಆದ್ಮೇಲೆ ಭೂಮಿ ಮೇಲೆ ಇರಬಾರ್ದು ನಾವು. ಅದೇನೋ ನಿಜಾನೆ, ಯಾರೂ ನಮ್ಮ ಭಾರ ಒತ್ಕಮಕ್ಕೆ ತಯಾರಿರಲ್ಲ, ಎಲ್ಲರೂ ಯಾವಾಗ ಸಾಯ್ತಿತ್ತೋ ಮುದುಕಿ, ಯಾವಾಗ ಸಾಯ್ತಾನೋ ಮುದುಕ ಅಂತ ಬೈಕ ಅಂತಿರ್ತಾರೆ. ಬೇರೆಯವ್ರಿಗೆ ಭಾರ ಆಗೋದ್ಕು ಮುಂಚೆ ನಾವೇ ಭೂಮಿ ಬಿಟ್ಟು ಹೋಗೋದೆ ಒಳ್ಳೇದು. ಸರಿ ಬಾ, ಈಗ ಜೀವನ ಅದು ಕತೆ ಬಿಟ್ಟಾಕು. ನಾವು ನಮ್ಮ ಮಗುಗೆ ನಾಮಕರಣ ಮಾಡೋಣ ಅಂತ ಅನ್ಕೊಂಡಿದೀವಿ, ಅದಕ್ಕೆ ಒಂದು ಒಳ್ಳೆ ಹೆಸರು ಹೇಳ್ಬಾರೆ ಭಾಗ್ಯಮ್ಮ. ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಕ್ಕ, ನಿನ್ ಮಗ ಮನಿ ಕಂಡವನೆ? ಏನ್ ಮನಿ ಕಂಬದ ಕೆಲಸ ಅಮ್ಮ ನಿನ್ ಮಗುಗಂತೂ? ಹಾಸ್ಕೆ ಮ್ಯಾಕ್ ಹಾಕು, ತಡೆ ಮ್ಯಾಕ್ ಕೇಟತ್ತಂತ ಹಾಕೊಂಡು ಕುಕ್ಕಂತೀಯ, ಕಾಲೆಲ್ಲ ನೋಯ್ತಾವೆ. ಆಗಳ ಈಗಿನ ಮನಿ ಕಂಡಿದ್ದ ಅಲ್ಲ ತಿರ್ಗ ಮನಿ ಕಂಡವನೇ. ಇವನೊಳ್ಳೆ ಕುಂಭಕರ್ಣ ಆಗಿವನೆ, ಯಾವಾಗ್ಲೂ ಮನಿ ಕಂಬದೇ ಕೆಲ್ಸ. ಈಗ ಹೇಳ ಲಕ್ಷ್ಮಕ್ಕ, ಏನಂತ ಹೆಸರು ಬಂದೈತೆ ನಿನ್ ಮಗುಗೆ ಹೆಸರು ಬಲ? ಯಾವತ್ ನಾಮಕರಣ? ಏ ಸಾ ಸು ಸೆ ಈ ಅಕ್ಷರ ಬಂದಿವೆ ಕಣೆ ಮೂವರು. ಮೂರು ಸಾಯಿಂದ ಯಾವ ಅಕ್ಷರ ಆದ್ರೂ ಯಾವ ಹೆಸರಾದ್ರೂ ಪರವಾಗಿಲ್ಲ, ಯಾವ್ದಾನ ಒಂದು ಒಳ್ಳೆ ಹೆಸರು ಹೇಳಿ ಭಾಗ್ಯಮ್ಮ. ಸಾ ಸು ಸೆ ಇಂದನ?
ಅಯ್ಯೋ ನನಗೂ ಯಾವ ಗೊತ್ತಾಗ್ತಿಲ್ಲ ಕಣೆ ಲಸ್ಮಕ್ಕ. ಯಾವುದು ಸಾ ಅಂದ್ರೆ ಸಂತೋಷ? ಅಯ್ಯೋ ಅದು ಬೇಡ ಕಣೆ. ಸಂತೋಷ ಅವೆಲ್ಲ ಬೇಡ. ಯಾವ್ದಾದ್ರೂ ದೇವ್ರ ಹೆಸರು ಇಲ್ಲ ಒಂಥರ ಎರಡಕ್ಷರ ಇರುವಂತ ಹೆಸರಾದ್ರೆ ಚೆನ್ನಾಗಿರುತ್ತೆ ಕರೆಯಕ್ಕೆ ಅಂತಾನ. ನಮ್ಮ ಅಪ್ಪನ ಹೆಸರು ಕಣಿ ಲಸ್ಮಕ್ಕ ಶಂಕರಪ್ಪ ಅಂತಾನ. ಅದ್ನೈತಿ ಸೆನಕೈತಿ. ಅಯ್ಯೋ ಕೆಂಚಕಯ್ಯ ಅದು ಶಂಕರಪ್ಪ ಅಲ್ಲ. ಜನಗಳು ಕರಿಬೇಕಾರೆ ಮಾತಾಡ್ಸ್ಬೇಕಾರೆ ಶಂಕರಪ್ಪ ಶಂಕರಪ್ಪ ಅಂತಾರೆ. ಅದು ಶಂಕರಪ್ಪ ಅಂತಾನ. ಬಿಡು ಅದು ನಿಮ್ಮ ಅಪ್ಪನ ಹೆಸರು ಅಂತೀಯ, ಏನು ಬೇಡ. ಯಾವ್ದಾದ್ರೂ ಹೊಸ ಹೆಸರು ಇಕ್ಕಾಗುತ್ತೆ. ಯಾರು ಇಕ್ಕದೆ ಇರೋ ಅಂತದ್ದ ಅವ್ರು ಇಕ್ಕದೆ ಇರೋ ಅಂತದ್ದ? ಅಯ್ಯೋ ಅಲ್ವೇ ಇನ್ನೆಂತ ಹೆಸರು ಇಕ್ಕಿರ ತಯ್ಯಾರ? ನಮ್ಮ ಅಪ್ಪನ ಹೆಸರು ಚೆನ್ನಾಗಿತ್ತು. ಶಂಕರಪ್ಪನ ಇಕ್ಕಿದ್ರೆ ಶಂಕರ ಅಂತಾನ ಕರಿಯಕ್ಕೆ ಚೆನ್ನಾಗಿ ಬರೋದಮ್ಮ. ಅಯ್ಯೋ ಅತ್ತೆ ಅಲ್ಲಿ ಬಂದಿರೋದು ಹೆಸರು ಸಾ ಸು ಸಾ ಅಕ್ಷರದಾಗೆ ಆದ್ರೆ ಒಳ್ಳೇದು ಅಂತ ಬರ್ದಿರೋದು ಶಾಸ್ತ್ರಿಗಳು. ಶಾ ಬರುತ್ತೆ ಶಂಕರ ಅಂತ ಅಂದ್ರೆ. ಅದ್ಬೇಡ ಸುಮ್ನಿರು, ಅವನ ಹೆಸರು ಬಲಕ್ಕೆ ಏನು ಅಕ್ಷರ ಬಂದಿತ್ತೋ ಅದೇ ಹೆಸರು ಇಕ್ಬೇಕು. ಇಲ್ದಿದ್ರೆ ಆಮೇಲೆ ಏನಾದ್ರೂ ತೊಂದರೆಗಳು ಆಗ್ತವೆ. ಆಮೇಲೆ ಹೆಸರು ಅದೇ ಥರದ ಹೆಸರು ಇಕ್ಕಿದ್ರು ಇಕ್ಕಿದ್ವಲ್ಲಪ್ಪ ಮಂಗಾಗುತ್ತೆ. ಬಿಡು ಹೋಗ್ಲಿ, ಯೋಚನೆ ಮಾಡೋಕ್ಕಾಗುತ್ತೆ. ಇನ್ನು ಬುಧವಾರ ತಾನೇ, ಇವತ್ತು ಸಾಯಂಕಾಲ ನಾಳೆ ಎಲ್ಲ ಯೋಚನೆ ಮಾಡಿ ಒಂದು ಒಳ್ಳೆ ಹೆಸರನ್ನ ಹುಡುಕಿ ಇಕ್ತೀನಿ. ನಾನೇನು ಲಸ್ಮಕ್ಕ ಶ್ರೀನಿವಾಸ ಅಂತ ಇಕ್ಕಿರಿ ಚೆನ್ನಾಗಿರುತ್ತೆ. ಅದು ಶ್ರೀನಿವಾಸ ದೇವ್ರ ಹೆಸರು ಇಕ್ಬೋದು, ಆದ್ರೆ ಅವನಿಗೆ ಸಾಸು ಸೆ ಈ ತರ ಅಕ್ಷರ ಬಂದಿತ್ತಲ್ಲ. ನೀನ್ ಹೇಳ್ದಂಗೆ ಶ್ರೀನಿವಾಸ ಅಂತ ಬರಲ್ಲ, ಅದು ಶ್ರೀನಿವಾಸ ಅಂತಾನೆ. ಅವರ ಅಪ್ಪನ ಹೆಸರು ಅದೇ ತಾನೆ, ಶ್ರೀನಿವಾಸನೇ ತಾನೆ. ನೀವೆಲ್ಲರೂ ಅಯ್ಯಪ್ಪನ ಸೀನಪ್ಪ ಸೀನಪ್ಪ ಅಂತ ಕರೆದು ಕರೆದು ಸೀನಪ್ಪ ಮಾಡಿದೀರ. ಅಪ್ಪಗೂ ಮಗುಗೂ ಒಂದೇ ಹೆಸರು ಆಗುತ್ತೆ. ಆಮೇಲೆ ಅಪ್ಪನೂ ಸೀನಪ್ಪ ಅಂತ ಕರೀತಾರೆ, ಮಗುನ ಸೀನಾ ಸೀನಾ ಅಂತ ಕರೀತಾರೆ. ಏನು ಬೇಡ ಸುಮ್ನಿರು, ಯಾವ್ದಾದ್ರು ಬೇರೆ ಹೆಸರು ಇಕ್ಕಾನ. ಯಾವ್ದೋ ಒಂದು ಹೆಸರು ಇಕ್ಕಿರ ಆತು ಬಿಡು, ಹೆಸರ್ನಾಗ ಏನೈತೆ ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇನೆ. ಯಾವ ಹೆಸರು ಯಾವ ಹೆಸರು ಇಕ್ಕಿರ ಏನ್ ಬರಂಗೈತಿ? ಅದೇನೋ ಹೇಳ್ತಾರಲ್ಲ ಕೆಲಸ ಮಾಡಿರೇನೆ ಫಲ ಬರೋದು. ಸುಮ್ಮನೆ ಕುಕ್ಕಂಡು ಹೆಸರು ಇಕ್ಕೊಂಡಿದೀವಿ ನಾವು ದೇವ್ರ ಹೆಸರ, ನಾವು ದುಡಿದಿದ್ರು ನಮಗೆ ದೇವ್ರು ಕೊಡ್ತಾನೆ ಅಂತ ಕುಕ್ಕಂಡಿದ್ರೆ ಯಾವುದು ಬರಲ್ಲ. ಯಾವ್ದೋ ಒಂದು ಹೆಸರು ಇಕ್ಕಿರ ಆಯ್ತು ಬಿಡು, ಈಗ ಗೌರಿರ್ಗೂ ಹೋಗಿ ಹೇಳಿ ಬರಬೇಕು. ನಾನೇ ಹೋಗನು ಅಥವಾ ಅಮ್ಮನ ಕಳ್ಸನೆ ಲಕ್ಷ್ಮಿ? ಅಯ್ಯೋ ನೀವು ಹೋದ್ರೆ ಇಲ್ಲಿ ಒಂತಗೋ ಮಂತಗೋ ನೋಡ್ಕೆ ಮರ್ಯಾರು. ಒಂದು ಎಮ್ಮೆ ಬೇರೆ ಐತಿ, ನೀರಿಗೆ ಬೇಕು ಅಂತ ಹೇಳ್ತೀರ. ಟಮಟಿನ ಗಿಡ ಬದನೆ ಗಿಡ ಹಾಕ್ಬೇಕು ಅಂತ ಹೇಳ್ತೀರ. ನೀವು ಹೋದ್ರೆ ಇಲ್ಲಿ ನೋಡ್ಕೆ ಮರಿರಲ್ಲ. ಅತ್ತೆನೇ ಹೋಗಿ ಬರ್ಲಿ ಬಿಡು, ಅತ್ತೆ ನೀವೇ ಹೋಗಿ ಗೌರಿಗೂ ಜಿಲೇಬಿಗೂ ಅವ್ರ ಅತ್ತೆರಿಗೂ ಎಲ್ಲರಿಗೂ ಹೇಳ್ಬಾರತ್ತೆ. ನಾಳೆಗೆ ಎಲ್ಲ ಊರಾಗೆ ಎಲ್ಲರಿಗೂ ಹೇಳ್ಬರಕ್ಕಾಗುತ್ತೆ. ಇವತ್ತೋಗಿ ಗೌರಿಯರಿಗೂ ಅವ್ರಿಗೂ ಹೇಳ್ಬಾ ನೀನು. ನಾವು ಹಂಗೆ ಎಲ್ಲನ ಹೊಂದಿಸ್ಕೊಂತೀವಿ. ನಾಮಕರಣಕ್ಕೆ ಏನೇನು ಬೇಕು ಅದೆಲ್ಲ ಖಾರ ಸಾಂಬಾರ ಆಮೇಲೆ ಅಕ್ಕಿ ಎಲ್ಲನ ಏನೇನು ಬೇಕೋ ಅದನ್ನೆಲ್ಲನ ತಾಂಬತ್ತೀವಿ ನಾವು ನಾಳೆಗೆ. ನಾನು ಅಯ್ಯಪ್ಪನೂ ನೀನು ಹೋಗಿ ಹೇಳ್ಬಾ ಅವ್ರಿಗೆ. ಹ್ಞೂ ಸರಿ ಅಮ್ಮ, ಈಗಲೇ ಬ್ಯಾಗ್ ತಗೊಂಡು ಹೋಗ್ತೀನಿ ಹೇಳು, ಹೋಗಿ ಹೇಳಿ ಬರ್ತೀನಿ. ಈಗ ಗುಂಡಜ್ಜಿ ಸುಮ್ಮನೆ ಬಂದು ನಿಂತ್ಕೊಂಡೈತೆ. ಗುಂಡಜ್ಜಿ ಏನು ಹಿಂಗೆ ಬಂದು ನಿಂತ್ಕೊಂಡಿದ್ಯಾ? ಏನು ಮಾತಾಡ್ದಂಗೆ? ನೀವೇನೋ ಮಾತಾಡ್ತಿದ್ರಲ್ಲ ಅದಕ್ಕೆ ಕೇಳಿಸ್ಕೊಂಡು ನಿಂತ್ಕೊಂಡಪ್ಪ. ಏನು ಸಮಾಚಾರ, ಏನೋ ಮಾತಾಡ್ತಾ ಇದ್ದೀರಾ? ಏನು ಗೌರಿ ಅವ್ರಿಗೂ ಎಲ್ಲ ಹೇಳಿ ಬರಬೇಕು ಅಂತೀರಾ? ಏನು ಮಾಡ್ತೀರಿ ಲಸ್ಮಕ್ಕ ಮನೆಯಾಗೆ? ಯಾಕಂದ್ರೆ ದೇವ್ರಿಗೆ ಇವ್ರು ಮಾಡ್ತಿದ್ದೇನೆ ಕುರಿಗಿರಿ ಕೊಯ್ದು. ಅಯ್ಯೋ ಗುಂಡಜ್ಜಿ ದೇವರು ಇಲ್ಲ ದಿನರು ಇಲ್ಲ. ಲಸ್ಮಕ್ಕನ ಮಗುಗೆ ನಾಮಕರಣ ಅಂತೆ ಬುಧವಾರ. ಶಾಸ್ತ್ರ ಕೇಳ್ಕೊಂಬತ್ತಾರೆ ಬುಧವಾರ ಒಳ್ಳೆ ದಿನ ಅಂತೆ. ಅದಕ್ಕೆ ಹೆಸರಿಕ್ಕೆ ಮಾತಾಡ್ತಾ ಇದ್ದಾರೆ. ಗೌರಿಯರ್ನ ಅವ್ರನ್ನೂ ಕರ್ದು ಬರಕ್ಕೆ ಅಂತ ನಾವ್ರ ಅಮ್ಮಗೆ ಹೇಳ್ತಿತ್ತು ಸೀನಣ್ಣಯ್ಯ. ಅಷ್ಟೇನೆ, ನೀನು ಉಂಡು ಬಂದೆ. ಓ ನಾಮಕರಣ ಏನು ಬುಧವಾರ ಏನಿ ಲಸ್ಮಕ್ಕ? ಹ್ಞೂ ಕಣ್ ಗುಂಡಜ್ಜಿ, ಇನ್ಯಾಕೆ ದೂರ ಇಕ್ಕೆಂಬೋದು ಅಂತಾನ. ಹತ್ರನೇ ಯಾವ್ದಾದ್ರೂ ತಾರೀಕಿದೆ ಕುರ್ತಿ ಕಿಸ್ಕೆಂಬ ಅಂತಂದೆ. ಬುಧವಾರ ಒಳ್ಳೆ ದಿವಸ ಐತೆ ಅಂತಾನ ಕುರ್ತಾ ಕೊಟ್ಟೆವ್ರೆ, ಅದಕ್ಕೆ ಬುಧವಾರನೇ ಮಾಡೋಣ ಅಂತಾನ. ಹ್ಞೂ ಸರಿ ಅಮ್ಮ, ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದಂತೆ. ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ರಿ. ಇಲ್ಲೇ ನಮ್ಮ ಊರಾಗಿನ ದೇವಸ್ಥಾನ ತಗೇನೆ, ಅಲ್ಲೇ ಊಟಕ್ಕೆ ಇಕ್ಕಕ್ಕೂ ನಾಮಕರಣ ಮಾಡೋಕ್ಕೂ ಎಲ್ಲ ಚೆನ್ನಾಗೈತೆ, ಅಲ್ಲೇ ಮಾಡಿರಿ. ನಿಮ್ಮ ಅಂತಾಗೆ ಜಾಗನೂ ಇಲ್ಲ. ಹಂಗ ಹೂಕಣ್ ಗುಂಡಜ್ಜಿ, ಹಂಗೆ ಮಾಡೋದು. ನಮ್ಮಂತಕ್ಕೆ ಜಾಗಿಲ್ವಲ್ಲ, ಅಲ್ಲೇ ದೇವಸ್ಥಾನ ತಗಾದ್ರೆ ದೇವ್ರ ಆಶೀರ್ವಾದನೂ ನನ್ನ ಮಗುಗೆ ಇರುತ್ತೆ ಅಂತ ಅಲ್ಲೇ ಮಾಡ್ತೀವಿ ಹೇಳು. ಕುಕ್ಕಳ್ರಿ, ಕಾಪಿನಾದ್ರೂ ಕಾಸ್ಕೊಂಬತ್ತಾಳೆ, ಕುಡ್ದು ಹೋಗಿರಂತೆ. ಭಾಗ್ಯಮ್ಮ ಕುಕ್ಕಳ್ ಭಾಗ್ಯಮ್ಮ ಏನಪ್ಪ, ನಾನು ಹೋಗಿ ಬರ್ತೀನಪ್ಪ. ಸರಿ ಅಮ್ಮ, ನಮಗೆ ಜಾಸ್ತಿ ದಿನ ಇಲ್ಲ, ಬುಧವಾರ ಮಾಡಿಬಿಡ್ಬೇಕು. ನೀನು ಇವಾಗ ಹೋಗಿ ಸಾಯಂಕಾಲ ಅಷ್ಟೊತ್ತಿಗೆ ಬಂದ್ಬಿಡು, ಹಂಗೆ ಅಲ್ಲೇ ಉಳ್ಕೊಬೇಡ ಆಮೇಲೆ. ಟೈಮ್ ಇಲ್ಲ ಏನೂ ಇಲ್ಲ. ಆಯಿತು ಕಣ, ಬರ್ತೀನಿ. ಅಯ್ಯೋ ನಾನು ಯಾಕೆ ಅಲ್ಲಿರೋಣ ಹೇಳು, ಹೇಳಿ ಮಾತಾಡ್ಸ್ಕೊಂಬೋದು ಒಂದು ಸ್ವಲ್ಪ ಕೂತ್ಕೊಂಡಿದ್ದು ಬರೋದೇನೆ. ತಿರ್ಗಾ ತಿರ್ಗಾ ಅದೇ ಬಸ್ ಬರುತ್ತಲ್ಲ ಈ ಕಡೆಗೆ, ತಿರ್ಕೊಂಡು ಆ ಬಸ್ಸಿಗೇನೆ ಹತ್ಕೊಂಡು ಬಂದುಬಿಡ್ತೀನಿ. ಸರಿ ಬರಲಾ ನಾನು? ಹ್ಞೂ ಸರಿ ಆಯಿತು, ಹುಷಾರಾಗಿ ಹೋಗ್ಬಾ. ಲಕ್ಷ್ಮಿ ಬಾ, ಟೀ ಮಾಡ್ಕೊಂಬರ್ಬಾ. ನಾನು ಟೀ ಕುಡಿದು ಅದ್ಲ ಊರಕ್ಕೆ ಹೋಗ್ಬೇಕು ಒಂದು ಸ್ವಲ್ಪ ಹೊತ್ತು. ಕುಕ್ಕಾಡ್ರಿ ಗುಂಡಜ್ಜಿ, ಭಾಗ್ಯಮ್ಮ ಟೀ ಕಾಸ್ತೀನಿ, ಟೀ ಕುಡ್ಕೊಂಡು ಮಾತಾಡೋಕ್ಕಾಗುತ್ತೆ ಒಂದು ಸ್ವಲ್ಪ ಹೊತ್ತು. ಕುಕ್ಕಾಡ್ರಿ ನನ್ನ ಮಗನ ಮನೆ ಕಂಡವನೆ. ಅಯ್ಯಪ್ಪ ಟೀ ಕುಡ್ದೆಲ್ಗ ಹೋಗ್ಬೇಕಂತೆ ಹೋಗುತ್ತೆ. ಕುಕ್ಕಾಡ್ರಿ ನೀವು ಹೋಗಿರಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.